ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಖುಷಿ ವಿಷಯ ಏನಂತಂದ್ರೆ, ಪುನೀತ್ ಸರ್ ಅವರ ಧ್ವನಿ ಏನಿದೆ ಅದನ್ನು ಒಂದು ಹೈದರಾಬಾದ್ ತಂಡ ರಿಸರ್ಚ್ ಟೀಮ್ ಒಂದು ಮರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಶುಕ್ರವಾರ 22ನೇ ತಾರೀಕು ಪುನೀತ್ ಸರ್ ಧ್ವನಿಯಲ್ಲಿ ಜೇಮ್ಸ್ ಸಿನಿಮಾ ಇರುವಷ್ಟು ಥಿಯೇಟರ್ಗಳಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸೌಂಡು, ಮತ್ತೆ ಮತ್ತಷ್ಟು ಥಿಯೇಟರ್ಗಳು ಆ್ಯಡ್ ಆಗ್ತಾ ಇದೆ. ಪುನೀತ್ ಸರ್ ಅವರ ಧ್ವನಿಯಲ್ಲಿ ಜೇಮ್ಸ್ ಸಿನಿಮಾನ ನೋಡುವಂತ ಒಂದು ಅವಕಾಶ ಅಭಿಮಾನಿಗಳಿಗೆ ಮತ್ತೆ ಅಭಿಮಾನಿಯಾಗಿ ನನಗೂ ಸಿಕ್ಕಿದೆ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ನಾನು ಶಿವಣ್ಣ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಅವತ್ತೊಂದು ದಿನ ನಾವು ನಮ್ಮ ಪುನೀತ್ ಸರ್ ಧ್ವನಿಗೆ ಬಹಳಷ್ಟು ನಾವು ಆ ಶ್ರಮವನ್ನು ವಹಿಸಿದ್ವಿ. ಯಾಕಂದ್ರೆ ಸ್ಪಾಟಲ್ಲಿ ಸಿಕ್ಕಿರೋ ಅಂತ ಸೌಂಡ್ಸ್ ಇಂದ ಏನಾದರೂ ಮಾಡ್ಬೋದಾ ಅಂತ, ಆದರೆ ಅದನ್ನ ನಾವು ಕೊಟ್ಟಂತ ಕಂಪ್ನಿಗಳಿಗೆ ಮತ್ತೆ ಅದನ್ನ ಸೌಂಡ್ ರೆಡ್ಯೂಸ್ ಮಾಡ್ಬೋದಾ ಅಂತೆಲ್ಲ ಬಹಳಷ್ಟು ಟ್ರೈ ಮಾಡಿದ್ವಿ. ಬಟ್ ಔಟ್ಪುಟ್ ಸಿಕ್ಕಂತ ಸೌಂಡ್ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ಯಾಕಂತಂದ್ರೆ ಆ ನಾಯ್ಸ್ ಎಲ್ಲ ರಿಮೂವಲ್ ಮಾಡಿ 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 ಅದು ಫೋನ್ ಇನ್ ವಾಯ್ಸ್ ತರ ಬಹಳ ಥಿನ್ ಆಗಿತ್ತು ಸೌಂಡು. ಅಂಡ್ ಅದನ್ನ ಕೈ ಬಿಟ್ಟ ನಂತರ ನಮ್ಗೆ ಶಿವಣ್ಣ ಸರ್ ಯಾಕಂದ್ರೆ ಮಿಮಿಕ್ರಿ ಎಲ್ಲಾನು ಟ್ರೈ ಮಾಡಿ ಕೊನೆಗೆ ಆಗಲ್ಲ ಅಂದಾಗ ನಮ್ಗೆ ಕೈ ಹಿಡಿದು ಬಂದು ಶಿವಣ್ಣ ಸರ್ ಡಬ್ ಮಾಡಿಕೊಟ್ಟಿದ್ರು. ಅಂಡ್ ಅಪ್ಪು ಸರ್ ಪರ್ಫಾರ್ಮೆನ್ಸ್ಗೆ ಜೀವ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಅಂಡ್ ಅವತ್ತು ಅವ್ರು ಇದ್ದಂಥ ಸಿಚುವೇಶನ್ಸು ಅದು ಅದನ್ನ ನೆನೆಸ್ಕೊಂಡು ಈಗಲೂ ಮೈ ಜುಮ್ ಅನ್ಸುತ್ತೆ. ಯಾಕಂದ್ರೆ ತುಂಬ ಎಮೋಷ್ನಲ್ ಮೂಮೆಂಟ್ಸ್ ಅವೆಲ್ಲ. ಅಷ್ಟು ನೋವನ್ನ ನುಂಗ್ಕೊಂಡು ಶಿವಣ್ಣ ಸರ್ ಅವ್ರು ಡಬ್ ಮಾಡಿಕೊಟ್ಟಿದ್ರು. ಅಂಡ್ ಸಿನಿಮಾ ರಿಲೀಸ್ ಆಗಿ March 17 ಅಪ್ಪುಸರ್ ಆಸೆ ಪಟ್ಟಂಥ ದಿನ ಅದು. ಅವತ್ತು ರಿಲೀಸ್ ಆಗಿ ವಿಶ್ವಾದ್ಯಂತ 5 ಭಾಷೆಗಳಲ್ಲಿ ಒಟ್ಟಿಗೆ ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದು ನಿಮಗೆಲ್ಲರಿಗೂ ತಿಳಿದಿದೆ. ಆ್ಯಂಡ್ ಆ ಒಂದು ಡಬ್ಬಿಂಗ್ ಆದ ನಂತರದ ಒಂದು ಸಂದರ್ಭದಲ್ಲಿ ನಮಗೆ ಮೇಕಾ ಶ್ರೀಕಾಂತ್ ಸರ್ ನಮ್ಮ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಗೊತ್ತಾಗಿದೆ ಏನಂದ್ರೆ, ಹೈದರಾಬಾದಲ್ಲಿ ಒಂದು ರಿಸರ್ಚ್ ಟೀಮ್ ಇದೆ, ಅವರು ಸೌಂಡ್ ರೀಕ್ರಿಯೇಟ್ ಮಾಡೋ ಪ್ರಾಸೆಸ್ ಅಲ್ಲಿ ಅವರು ಇನ್ನ ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ, ಅವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ನೀವು ಅಂತ. ಅವ್ರ ಮುಖಾಂತರ ನಾವು ನಮ್ಮ ಪಪ್ಪು ಸರ್ ಅಂತ ಕರೀತಾರೆ ಅವ್ರನ್ನ, ಶ್ರೀನಿವಾಸ ರಾವ್ ಸರ್ ಅಂತ ಅವರ ಮೂಲ ಹೆಸರು, ಮತ್ತೆ ಶೋಭನ್ ಸರ್ ಅಂತ ಅವ್ರನ್ನ ನಮ್ಮ ಶ್ರೀಕಾಂತ್ ಸರ್ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ. ಅವ್ರಿಗೆ ನಾವು ಮಾತಾಡಿದಾಗ ಅಪ್ಪು ಸರ್ ಅವ್ರಿಗೂ ಮಾತಾಡಿದಂತ ಒಂದು 15 ಅವರ್ ಫುಟೇಜ್ ಬೇಕು ನಮ್ಗೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನೀವುಗಳೆಲ್ಲ ಮಾಡಿದಂತ ಯೂಟ್ಯೂಬ್ ಇಂಟರ್ವ್ಯೂಗಳಿರ್ಬೋದು, ಮತ್ತೆ ಪುನೀತ್ ಸರ್ ಆಕ್ಟ್ ಮಾಡಿದಂತ ಸಿನಿಮಾಗಳು, ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮ, ಎಲ್ಲದರದ್ದು ಒಂದು ವಾಯ್ಸ್ ಸೌಂಡ್ಸ್ ಏನಿದೆ ಅದನ್ನೆಲ್ಲ ನಾವು ಎಡಿಟ್ ಮಾಡಿ 15 ಕಾಲ್ ಅವರ್ ಫುಟೇಜ್ ವೋಕಲ್ ಅಂತ ಅವ್ರಿಗೆ ಕೊಟ್ಟಿದ್ವಿ. ಅದನ್ನ ಇಟ್ಕೊಂಡು ಅವ್ರು ರಿಸರ್ಚ್ ವರ್ಕ್ ಸ್ಟಾರ್ಟ್ ಮಾಡಿದ್ರು. ರಿಲೀಸ್ ಟೈಮ್ ಅಷ್ಟೊತ್ತಿಗೆ ನಾವು ಆಗ್ಲೇ ಹೇಳಿದಂಗೆ ಸೌಂಡ್ಸ್ ಏನಾದ್ರು ಸಿಗ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ವಿ. ಬಟ್ ಎಲ್ಲೂ ನಮ್ಗೆ ಸ್ಯಾಟಿಸ್ಫೈಯಿಂಗ್ ಸೌಂಡ್ ಸಿಗ್ಲಿಲ್ಲ. ಈ ರಿಸರ್ಚ್ ಟೀಮ್ನ ಕೇಳಿದಾಗ ಸರ್ ನಾವು 3 ಇಯರ್ಸಿಂದನೂ ಮಾಡ್ತಾ ಇದ್ವಿ, ಈ ಔಟ್ಪುಟ್ ಲೆವೆಲ್ಲು ನಮ್ಗೆ 8 ತಿಂಗಳಾಗತ್ತಾ 10 ತಿಂಗಳಾಗತ್ತಾ ಇಲ್ಲ ವರ್ಷ ಆಗತ್ತಾ ಇದನ್ನ ನಾವು ಹೇಳಕ್ಕಾಗಲ್ಲ ಸರ್, ರಿಸರ್ಚ್ ಪ್ರಾಸೆಸ್ ಇದು, ಸೌಂಡ್ಸ್ ಆದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ನಾವು ಅದ್ರ ಬಗ್ಗೆ ಅವಾಗವಾಗ ನಮ್ಮ ಶ್ರೀಕಾಂತ್ ಸರ್ ಸಿಕ್ಕಿದಾಗ ಅಥವಾ ನಮ್ಮ ಅವರ ಮ್ಯಾನೇಜರ್ ಇದ್ದಾರೆ ವಿಜಯ್ ಸರ್ ಅಂತ ಸಿಕ್ಕಿದಾಗ ಫೋನಲ್ಲಿ ಅವಾಗವಾಗ ನಾವು ಕೂಡ ಸಂಪರ್ಕದಲ್ಲಿದ್ವಿ. ಆ್ಯಂಡ್ ಈ ಟೀಮ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇವ್ರು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂತಂದ್ರೆ ಇವರು ರೆಗ್ಯುಲರ್ ಟಚ್ಚಲ್ಲಿದ್ದರು ಆ್ಯಂಡ್ ಸೌಂಡ್ ಡೆವಲಪ್ ಏನಾಗ್ತಾ ಇದೆ ಅದನ್ನು ಪ್ರೋಗ್ರೆಸ್ ಅಪ್ಡೇಟ್ಗಳು ಕೊಡ್ತಾ ಇದ್ರು. ಎಸ್ಪೆಷಲಿ ಇದು ಬಂದು 6ನೇ ಸೌಂಡ್ ನಮ್ಗೆ ಸಿಕ್ಕಿರೋದು. 100% ಅವ್ರು ಅಚೀವ್ ಮಾಡೋಕ್ಕೆ ಮುಂಚೆನೇ ನಮಗೆ ಒಂದು 5 ಸೌಂಡ್ಸ್ಗಳು ಕಳಿಸಿದ್ರು. ಕೆಲವೊಂದು ಸೂಟ್ ಆಗ್ತಾ ಇರಲ್ಲ, ಕೆಲವೊಂದು ಇನ್ನೂ ಬೇಕಾಗೋ ಪ್ರಾಸೆಸ್ಸಲ್ಲಿತ್ತು. ಇದು 6th ವರ್ಷನ್ ನಾವು ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 8 ದಿನಗಳ ಹಿಂದೆ ನಮಗೆ ಹೈದರಾಬಾದಿಂದ ಒಂದು ಫೋನ್ ಬರುತ್ತೆ, ಸರ್ ನಮಗೆ ಅಪ್ಪು ಸರ್ ವಾಯ್ಸ್ 100% ಅಚೀವ್ ಮಾಡಿದ್ದೀವಿ ಅಂತ. ಒಂದು ರೋಮಾಂಚನಕಾರಿ ಆದಂಥ ಅನುಭವ ಅದು. ಅಲ್ಲಿಗೆ ನಾವು ಪ್ರೊಡ್ಯೂಸರ್ ಎಲ್ಲ ಹೋಗಿ ಅಲ್ಲಿ ಎಲ್ಲ 5.1 ಮಿಕ್ಸ್ ಮಾಡಿ ಫುಲ್ ಸಿನಿಮಾ ನೋಡಿದಾಗ ಬಹಳನೇ ಖುಷಿ ಆಯಿತು. ಯಾಕಂತಂದ್ರೆ ಆ ಧ್ವನಿ, ಅಪ್ಪು ಸರ್ ಧ್ವನಿ ಎಷ್ಟು ಹೇಳಿದ್ರು ಕಮ್ಮಿನೇ. ಒಂದು ದೇವ್ರ ಧ್ವನಿ ಥರ ಯಾವತ್ತು ಒಂದು ಎನರ್ಜಿ, ಒಂದು ಪವರು, ಭಾಳನೇ ಒಂದು ಎಮೋಷ್ನಲ್ ಮೂಮೆಂಟ್ ಅದು. ನಾವು ಸಿನಿಮಾ ನೋಡಿದ್ವಿ, ಭಾಳ ಖುಷಿಯಾಯಿತು. ಅಲ್ಲಿಂದ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಬಂದು ಶಿವಣ್ಣ ಸರ್ ತೋರಿಸಿದ್ವಿ, ಮೇಡಮ್ ತೋರಿಸಿದ್ವಿ, ಮತ್ತೆ ರಾಘಣ್ಣ ಸರ್ ತೋರಿಸಿದ್ವಿ, ಎಲ್ಲರೂ ಖುಷಿ ಪಟ್ಟರು. ಆ್ಯಂಡ್ ಈ ಒಂದು ಕಂಪ್ನಿ 3 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾ ಇದ್ರು. ಇವ್ರದ್ದು ಏನಂತಂದ್ರೆ, ಆಫ್ಟರ್ ಬಾಹುಬಲಿಟ್ಟು ಅವರು ಪ್ಯಾನ್ ವರ್ಲ್ಡ್ ಮೂವೀಸ್ ಏನಾದರೂ ಮಾಡ್ಬೇಕಂತಂದ್ರೆ, ಈಗ ಮದರ್ ಲ್ಯಾಂಗ್ವೇಜಲ್ಲಿ ಏನಾದರೂ ಒಂದು 66 ಜನ ಒಂದು ಸಿನಿಮಾದಲ್ಲಿ ಡಬ್ ಮಾಡಿದ್ದಾರೆ ಅಂದರೆ, ಅವರ ವಾಯ್ಸಲ್ಲೇ ಸ್ಪ್ಯಾನಿಷ್, ಇಟಾಲಿಯನ್, ಚೈನೀಸ್ ಈ ಥರ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಒರಿಜಿನಲ್ ವಾಯ್ಸ್ನೇ ಯೂಸ್ ಮಾಡಿ ಆ ಡಬ್ ವಾಯ್ಸ್ನ ರೀಕ್ರಿಯೇಟ್ ಮಾಡೋ ಅಂತ ಒಂದು ಪ್ರಾಸೆಸ್ಸಲ್ಲಿ ಬಿದ್ದರು. ಆ್ಯಂಡ್ ನಮ್ಮದು ಸಿನಿಮಾದು ಅಪ್ಪುಸರ್ ವಾಯ್ಸ್ ಬೇಕು ಅಂತ ಅವರು ಕೆಲಸ ಶುರು ಮಾಡಿದಾಗ, ಅವ್ರು ಆದಿಪುರುಷ್ ಸಿನಿಮಾಗೋಸ್ಕರ ವರ್ಕ್ ಮಾಡ್ತಾ ಇದ್ದಂಥ ಟೀಮು, ಅದನ್ನೆಲ್ಲರೂ ಅವ್ರು ಸ್ಟಾಪ್ ಮಾಡಿ ಈ ಒಂದು ವರ್ಕ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೂ ಭಾಳಷ್ಟು ಖುಷಿ ಇದೆ. ಎಲ್ಲ ಒಂದು ಅವ್ರಿಗೂ ಒಂದು ಏನೋ ಒಂದು ಮಿರಾಕಲ್ ಥರ, ಅವರ ಒಂದು ಕಂಪ್ನಿಗೆ ಅಪ್ಪು ಸರ್ ವಾಯ್ಸ್ನ ರೀಕ್ರಿಯೇಟ್ ಮಾಡೋ ಮುಖಾಂತರ ಇದು ಅವರ ಕಂಪ್ನಿಗೆ ಸಿಕ್ಕಂಥ ಮೊದಲನೇ ಯಶಸ್ಸು.
ಜೇಮ್ ಸಿನಿಮಾ ಬಹಳಷ್ಟು ಮೊದಲುಗಳಿಗೆ ಸಾಕ್ಷಿಯಾದಂಥ ಸಿನಿಮಾ. ಆಸ್ಟ್ರೇಲಿಯಾದಲ್ಲಿ ಸೆನ್ಸಾರ್ ಆಗಿದ್ದಿರ್ಬೋದು, ಮೂರು ಜನ ಬ್ರದರ್ಸ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಂತಿರ್ಬೋದು. ಆ್ಯಂಡ್ ಸೋನಿಲಿ ಅಂತ ಒಂದು ದೊಡ್ಡ ಕಂಪನಿ ಬಂದು ಮೊದಲ ಕಂಟೆಂಟ್ ಕನ್ನಡ ಕಂಟೆಂಟ್ನ ಪರ್ಚೇಸ್ ಮಾಡಿದ್ದಿರ್ಬೋದು. ಇದ್ರ ಜೊತೆಗೆ ಈಗ ಇದು ಕೂಡ ಮೊದಲನೇದಾಗಿ ಸೇರಿಕೊಂಡಿದೆ ಆ ಕಂಪ್ನಿಗೆ. ಇದೊಂದು ಮೊದಲನೇ ಯಶಸ್ಸು. ಆ್ಯಂಡ್ ಪುಸರ್ ಧ್ವನಿನಲ್ಲೇ ಸಿನಿಮಾನ ಮತ್ತೆ ಅಭಿಮಾನಿಗಳಿಗೋಸ್ಕರ ಇರೋಷ್ಟು ಎಲ್ಲ ಚಿತ್ರಮಂದಿರಗಳ ವಾಯ್ಸ್ನ ಅಪ್ಡೇಟ್ ಮಾಡಿ ಇನ್ನೂ ಭಾಳಷ್ಟು ಚಿತ್ರಮಂದಿರಗಳನ್ನ ಆ್ಯಡ್ ಮಾಡೋದ್ರ ಮುಖಾಂತರ ಒಂದು 150 ಹೆಚ್ಚು ಚಿತ್ರಮಂದಿರಗಳಲ್ಲಿ ನಿಮಗೆ ಜೇಮ್ ಸಿನಿಮಾ ನೋಡೋದಕ್ಕೆ ಸಿಗುತ್ತೆ ಪುನೀತ್ ಸರ್ ವಾಯ್ಸಲ್ಲಿ ಇದೇ ಶುಕ್ರವಾರ. ಎಲ್ಲರೂ ಕೂಡ ನೋಡಿ ಅಂತ ನನ್ನ ಕಡೆ ನಾನು ಕೇಳ್ಕೊಂತೀನಿ. ಎಲ್ಲರೂ ಶುಕ್ರವಾರ. ಈ ಪ್ರಯತ್ನ ಕನ್ನಡ ಭಾಷೆಯಲ್ಲಿ ಅಥವಾ ಬೇರೆ ಭಾಷೆಗಳಲ್ಲೂ? ಅವರ ಪ್ರಕಾರ ಇದು ವರ್ಲ್ಡಲ್ಲಿ ಫಸ್ಟ್ ಅಟೆಂಪ್ಟ್. ಇದು ಸಿ ಜಿಗಳಲ್ಲಿ ನಾವು ಕ್ರಿಯೇಷನ್ಸ್ ಅನ್ನೋದನ್ನ ಮಾಡ್ತಾ ಇದ್ವಿ. ವೋಕಲಲ್ಲಿ ಈ ಥರದ್ದು ಅಂದರೆ ವಾಯ್ಸಲ್ಲಿ ಸೌಂಡಲ್ಲಿ ಈ ಥರದ್ದೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಅವರು ಆ ಒಂದು ರಿಸರ್ಚಲ್ಲಿದ್ದರು. ಆ್ಯಂಡ್ ಇದು ಮೊದಲ ಪ್ರಯತ್ನ ರೀಕ್ರಿಯೇಟ್ ಮಾಡೋಂಥದ್ದು, ವಾಯ್ಸ್ ರೀಕ್ರಿಯೇಟ್ ಮಾಡೋಂಥದ್ದು. ಆ್ಯಂಡ್ ಅವರು ತುಂಬಾ ದೊಡ್ಡ ಮಟ್ಟದ ಡ್ರೀಮ್ಸ್ ಇದೆ. ಈಗ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಪ್ರೆಸ್ ಮೀಟಲ್ಲಿ ಕೂಡ ಅವರು ಮಾತಾಡ್ತಾ ಹೇಳಿದ್ರು ಅಂದರೆ ಆ ಒಂದು ಮದರ್ ಲ್ಯಾಂಗ್ವೇಜಲ್ಲಿ ಯಾವ ಒಂದು ಸಿನಿಮಾ, ಈಗ ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂದರೆ ಇದರಲ್ಲಿ 75-76 ಜನ ಕಲಾವಿದರು ಮಾಡಿದರೆ ಅದೇ ವಾಯ್ಸ್ಗಳಲ್ಲಿ ತಮಿಳು ತೆಲುಗು ಮಲಯಾಳಂ ಒರಿಜಿನಲ್ ವಾಯ್ಸಸ್ಗಳೇ ಎಲ್ಲ ಭಾಷೆಗಳಲ್ಲೂ ಬರಬೇಕನ್ನೋಂಥದ್ದು ಅವ್ರದ್ದೊಂದು ಮೋಟೋ. ಇವಾಗ ಜೀನ್ಸ್ ಕನ್ನಡ ಒಂದೇ ಅಲ್ಲ, ಎಷ್ಟೊಂದು ಭಾಷೆಗಳಲ್ಲೂ ರಿಲೀಸ್ ಆಯಿತು. ಸೊ ಇವಾಗ ಫಸ್ಟ್ ನಮಗೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿದ್ವಿ, ಅದನ್ನ ಅವ್ರು ಔಟ್ಪುಟ್ ಎತ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಪುನೀತ್ ಸರ್ ಧ್ವನಿಯಲ್ಲೇ ನಮಗೆ ಸಿನಿಮಾ ಸಿಗುತ್ತೆ. ಅದರ ಒಂದು ಪ್ರಾಸೆಸ್ ಕೂಡ ನಡೀತಾ ಇದೆ. ಆ್ಯಂಡ್ ಅದು ಮತ್ತೆ ಸೋನಿಲಿ ಬರಲಿ, ನಮ್ದೇನು ಓ ಟಿ ಟಿ ಪ್ಲಾಟ್ಫಾರ್ಮ್ ಅದಕ್ಕೂ ಅಪ್ಡೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ.